ಈಗ ದಲಿತ ಸಮುದಾಯಕ್ಕೆ ಸೇರಿದ್ದ ರೋಹಿತ್ ವೇಮುಲ ಅವರು ಸಾಮಾಜಿಕ ತಾರತಮ್ಯ ಹಾಗೂ ಅನ್ಯಾಯದ ವಿರುದ್ಧ ನಾವು ನಡೆಸುತ್ತಿರುವ ಹೋರಾಟದ ಪ್ರತೀಕವಾಗಿದ್ದಾರೆ ಅಂತ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅವರೇನು ಬಾಲ ಜೋಡೋ ಯಾತ್ರೆ ಅದು ಆಂಧ್ರದಲ್ಲಿ ಹೋಗ್ತಾ ಇದೆ. ಪಿ ಎಚ್ ಡಿ ವಿದ್ಯಾರ್ಥಿ ರೋಹಿತ್ ಜಾತಿನಿಂದ ಮನನೊಂದು 2016ರ 17ನೇ ತಾರೀಕು ಜನವರಿ 17ರಂದು ಹೈದರಾಬಾದ್ನ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ರೋಹಿತ್ ತಾಯಿ ರಾಧಿಕಾ ವಿಮಲ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಮಂಗಳವಾರ ಪಾಲ್ಗೊಂಡು ರಾಹುಲ್ ಜೊತೆ ಕೆಲ ದೂರ ಹೆಜ್ಜೆ ಹಾಕಿದರು. ಭಾರತ್ ಜೋಡೋ ಯಾತ್ರೆಯು ಏಕತೆಯನ್ನು ಸಾರುತ್ತಿದೆ, ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಹೆಜ್ಜೆ ಹಾಕಿದ್ದೇನೆ. ಬಿಜೆಪಿ ಆರ್ಎಸ್ಎಸ್ನಿಂದ ಸಂವಿಧಾನ ರಕ್ಷಿಸುವಂತೆ ಕಾಂಗ್ರೆಸ್ಗೆ ಮನವಿ ಮಾಡಿದ್ದೇನೆ. ರೋಹಿತ್ಗೆ ನ್ಯಾಯ ದೊರಕಿಸಿಕೊಡುವಂತೆ, ರೋಹಿತ್ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವಂತೆ, ದಲಿತ ಪ್ರಾತಿನಿಧ್ಯ ಹೆಚ್ಚಿಸುವಂತೆ, ಎಲ್ರಿಗೂ ಶಿಕ್ಷಣ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ರಾಧಿಕಾ ಅವರು ರಾಹುಲ್ ಗಾಂಧಿ ಭೇಟಿಯ ಬಳಿಕ ಟ್ವೀಟ್ ಮಾಡಿದ್ದಾರೆ. ನಿರ್ದಿಷ್ಟ ಗುರಿಯಡೆಗಿನ ತಮ್ಮ ಪ್ರಯಾಣಕ್ಕೆ ರೋಹಿತ್ ಅವರ ತಾಯಿ ಭೇಟಿ ಹೊಸ ಸ್ಫೂರ್ತಿ ನೀಡಿದೆ, ಮನಸ್ಸಿಗೆ ಶಾಂತಿ ಲಭಿಸಿದೆ ಎಂದು ರಾಹುಲ್ ಟ್ವೀಟ್ ಮಾಡಿದ್ದಾರೆ. ಶಿವ, 2016 ಈ ರೋಹಿತ್ ವೇಮುಲ ಪ್ರಕರಣ ಆಯ್ತಲ್ಲ, ತುಂಬಾ ದೊಡ್ಡ ಪ್ರಕರಣ. ಆಗ ದಲಿತರ ವಿದ್ಯಾರ್ಥಿಗಳನ್ನ ಇದು ಆತ್ಮಹತ್ಯೆ ಏನಿತ್ತು, ಇದು ಕೊಲೆ ಅನ್ನೋ ರೀತಿಯಾಗಿ ಬಿಂಬಿಸಲಾಗಿತ್ತು. ಅಂದ್ರೆ ಮನನೊಂದು ಜಾತಿ ನಿಂದನೆಯಿಂದ ಮನನೊಂದು ಒಬ್ಬ ವಿದ್ಯಾರ್ಥಿ, ಪಿ ಎಚ್ ಡಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸಣ್ಣ ಯಾರೋ ಜಾತಿ ನಿಂದನೆ ಅನ್ಎಜುಕೇಟೆಡ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಯಾರೋ ಏನೋ ಒಂದು ಅನ್ರಿಮ್ಡ್ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದ್ವಿ, ಪ್ರಕರಣಗಳನ್ನ ಕೇಳಿದ್ದೀವಿ. ಬಟ್ ಪಿ ಎಚ್ ಡಿ ವಿದ್ಯಾರ್ಥಿ, ಡಬಲ್ ಪಿ ಎಚ್ ಡಿ ವಿದ್ಯಾರ್ಥಿ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡ್ಕೊಂಡಾಗ ಇಡೀ ಆಂಧ್ರ ಜೊತೆಗೆ ತೆಲಂಗಾಣದಲ್ಲಾಗಿದ್ದು, ಬಟ್ ಆಂಧ್ರ ಎರಡೂ ರಾಜ್ಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಇಡೀ ದೇಶಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು ರೋಹಿತ್ ವೇಮುಲ ಪರವಾಗಿ. ಎಲ್ಲ ರಾಜ್ಯಗಳು, ದಲಿತ ವಿದ್ಯಾರ್ಥಿಗಳು, ದಲಿತ ಸಂಘಟನೆಗಳು, ದಲಿತ ಮುಖಂಡರೆಲ್ಲ ಕೂಡ ಮಾತನಾಡಿದರು. ಕಾಂಗ್ರೆಸ್ ವಿರುದ್ಧ ಕೂಡ ಆರೋಪ ಮಾಡಿದ್ರು ಅವಾಗ 2016ರಲ್ಲಿ ಕಾಂಗ್ರೆಸ್ ವಿರುದ್ಧ ಕೂಡ ಆರೋಪ ಮಾಡಿದರು. ಇವತ್ತು ಅವರ ತಾಯಿ ರಾಧಿಕಾ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ದಾರೆ. ಸೊ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ದಾರೆ ದಲಿತ ವಿದ್ಯಾರ್ಥಿಯ ತಾಯಿ. ಎಲೆಕ್ಷನ್ಸ್ ಬರ್ತಿದೆ ನೆಕ್ಸ್ಟ್ ಇಯರು, ಒಂದು ಕಡೆ ಭಾರತ್ ಜೋಡೋ ಯಾತ್ರೆ ನಾವೆಲ್ಲರ ಜೊತೆ ಇದ್ದೀವಿ ಅನ್ನೋ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಯಾವ ಥರ ನಾವು ಇದನ್ನ ಅನಲೈಸ್ ಮಾಡ್ಬೋದು? ನಾವು ಆಗಲೇ ಒಂದು ಸುದ್ದಿ ನೋಡಿದ್ವಿ, ಗಾಯಗೊಂಡವರನ್ನ ನೋಡಕ್ಕೆ ಆಸ್ಪತ್ರೆಗೆ ಹೋಗೋ ಮೋದಿ, ಅಲ್ಲಿ ಬಣ್ಣ ಸುಣ್ಣ ಹೊಡೆಸ್ಕೊಂಡು ಫ್ಲವರ್ ಡೆಕೋರೇಷನ್ ಮಾಡ್ಸ್ಕೊಂಡು ಹೋಗ್ತಾರೆ. ಅಟ್ ದಿ ಸೇಮ್ ಟೈಮ್ ಆಂಧ್ರ ಪ್ರದೇಶದಲ್ಲಿ ರೋಹಿತ್ ವೇಮುಲ ತಾಯಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕ್ತಾರೆ. ಈ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯ ಭಾಷಣದ ಅಬ್ಬರ ನೋಡಲಿಲ್ಲ ನಾನು, ಆದರೆ ರಾಹುಲ್ ಗಾಂಧಿ ಬರ್ತಾ ಯಾರ್ಯಾರನೋ ಭೇಟಿಯಾಗಿ ದಾರಿ ಮಧ್ಯೆ ಬರುವಂಥ ಈ ಥರದ ಸನ್ನಿವೇಶಗಳು, ಒಂದಿತ ಬಿ ಜೆ ಪಿ ಏನು ಒಂಥರ ಮಾನಸಿಕವಾಗಿ ಟಚ್ ಇಟ್ಕೋತಿತ್ತು ಕಾರ್ಯಕರ್ತರ ಜೊತೆ ಭಾವನಾತ್ಮಕವಾಗಿ, ಆ ಭಾವನಾತ್ಮಕವಾಗಿ ಸೆಳೆಯೋ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಅಂಡ್ ಅವತ್ತೇ ಏನು ವರ್ಕೌಟ್ ಆಗಲಿಲ್ಲ ಕಾಂಗ್ರೆಸ್ಗೆ, ಆಂಧ್ರ ಪ್ರದೇಶ ತೆಲಂಗಾಣ, ಅದು ತೆಲಂಗಾಣ ಪರವಾಗಿಲ್ಲ ಸ್ವಲ್ಪ ಏನೋ 3-4 ಜನ ಎಂ ಪಿ ಅವರೇ, ರೇವಂತ್ ರೆಡ್ಡಿ ಅವರಲ್ಲ, ಬಟ್ ಆಂಧ್ರದಲ್ಲಿ ಸತ್ತೋಗ್ಬಿಡ್ತು ಪಾರ್ಟಿ. ಹೌದೌದು, ಝೀರೋ. ಹಾಗಾಗಿ ಇದೇನು ಅಂದ್ರೆ ರಾಹುಲ್ ಗಾಂಧಿಗೆ ಒಂದು ಅಡಿಷನಲ್ ಪ್ಲಸ್ ಅಷ್ಟೇ, ಅದು ಯಾರೋ ಗೆದ್ದುಬಿಡ್ತಾರೆ ಅಂತಲ್ಲ, ಬಟ್ ಆ ಭಾರತ್ ಜೋಡೋ ಯಾತ್ರೆಯ ಒಂದು ಏನು ಐತಿಹಾಸಿಕ ಯಾತ್ರೆಯಲ್ಲಿ ಜರ್ನಿಯಲ್ಲಿ ಒಂದು ಅವ್ರಿಗೊಂದು ಲಾಭ ಅಂತ ಹೇಳ್ಬೋದು ಅಷ್ಟೇ.